ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ದೊಡ್ಡಮನೆಯ ಮಗ ನಟ ಶಿವರಾಜ್ ಕುಮಾರ್ ನಮ್ಮೆಲ್ಲರ ನೆಚ್ಚಿನ ಶಿವಣ್ಣ ಇಂದು ಮೈಸೂರಿನಲ್ಲಿ ಸಿನಿಮಾವೊಂದರ ಚಿತ್ರೀಕರಣ ನಡೆಯುತ್ತಿದ್ದ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾದರೆ ಶಿವಣ್ಣನಿಗೆ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಶಿವಣ್ಣ ಬೇಗ ಹುಷಾರಾಗಿ ಬರಲಿ ಎಂದು ಕೇಳಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಕಳೆದ ಐದು ತಿಂಗಳ ಹಿಂದಷ್ಟೇ ನಾವು ಕನ್ನಡಿಗರ ಮನೆ ಮಗ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡ ನೋವಿನಲ್ಲಿದ್ದು ದೊಡ್ಮನೆ ಶಿವಣ್ಣ ಹಾಗೂ ರಾಘಣ್ಣನಿಗೆ ಈ ನೋವು ತಡೆಯುವ ಶಕ್ತಿ ಭಗವಂತ ನೀಡಲಿ ಅವರಿಬ್ಬರಿಗೂ ದೇವರು ಆರೋಗ್ಯ ಕೊಟ್ಟು ಚೆನ್ನಾಗಿಡಲಿ ಎಂದು ಕೋಟ್ಯಾಂತರ ಜನರು ಪ್ರಾರ್ಥಿಸಿದ್ದುಂಟು ಇತ್ತ ಶಿವಣ್ಣ ತಮ್ಮ ಈ ನೋವನ್ನೆಲ್ಲ ಮರೆಯುವ ಸಲುವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದರು ಇನ್ನು ಅದರ ಜೊತೆ ಶಿವಣ್ಣನ ವೇದ ಎಂಬ ಸಿನಿಮಾ ಕೂಡ ಚಿತ್ರೀಕರಣ ನಡೆಯುತ್ತಿದ್ದು ಸದ್ಯ ಮೈಸೂರಿನಲ್ಲಿ ಚಿತ್ರೀಕರಣ ನಡೆಯುತ್ತಿದೆ ಹೌದು ಶಿವಣ್ಣನ ಬಹು ನಿರೀಕ್ಷೆಯ ವೇದ ಸಿನಿಮಾ ದೊಡ್ಡ ತಾರಾ ಬಳಗವೇ ಇದ್ದು ಬಹಳಷ್ಟು ನಿರೀಕ್ಷೆಯನ್ನುಂಟು ಮಾಡಿತ್ತು ಇನ್ನು ಕಳೆದ ಕೆಲ ದಿನಗಳಿಂದ ಮೈಸೂರಿನಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದು ಎಂದಿನಂತೆ ಇಂದು ಸಹ ಚಿತ್ರೀಕರಣ ಆರಂಭವಾಗಿ ಶಿವಣ್ಣ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದರು ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೌದು ಶಿವಣ್ಣನಿಗೆ ವಿಪರೀತ ಜ್ವರ ಕಾಣಿಸಿಕೊಂಡ ಕಾರಣ ಶಿವಣ್ಣ ಅಲ್ಲಿಯ ಹತ್ತಿರದ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ಸತತ ಓಡಾಟ ಹಾಗೂ ಬಿಡುವಿಲ್ಲದ ರೀತಿಯಲ್ಲಿ ಚಿತ್ರೀಕರಣದಲ್ಲಿ ತೊಡಗಿಕೊಂಡ ಕಾರಣ ಶಿವಣ್ಣನಿಗೆ ಮೈಕೈ ನೋವು ಹಾಗೂ ಜ್ವರ ಕಾಣಿಸಿಕೊಂಡಿದೆ ಎನ್ನಲಾಗಿದೆ ಇತ್ತ ಶಿವಣ್ಣ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಂತೆ ಅಭಿಮಾನಿಗಳು ಆತಂಕಕ್ಕೊಳಗಾಗಿದ್ದು ಬೇಗ ಹುಷಾರಾಗಿ ಶಿವಣ್ಣ ಎಂದು ಪ್ರಾರ್ಥಿಸಿದ್ದಾರೆ ಆದರೆ ಸತತ ಶೋಗಳು ಸಿನಿಮಾ ಚಿತ್ರೀಕರಣಗಳಿಂದಾಗಿ ಶಿವಣ್ಣನಿಗೆ ನೋವು ಹಾಗೂ ಜ್ವರ ಬಂದಿತ್ತು ಎನ್ನಲಾಗಿದೆ ಶಿವಣ್ಣ ಬೇಗ ಹುಷಾರಾಗಲಿ ಎಂದು ಕೇಳಿಕೊಂಡು ಗೆಟ್ ವೆಲ್ ಸೂನ್ ಎಂದು ಕಾಮೆಂಟ್ ಮಾಡಿ